ಇನ್ನು ಇದಕ್ಕಾಗಿ ಭಾರತ ಹಲವು ವರ್ಷಗಳಿಂದ ಕಾಯ್ತಾ ಇತ್ತು. ಶತ್ರುಗಳ ಪಾಲಿನ ಸಿಂಹ ಸ್ವಪ್ನವಾಗಿರುವ ರಫೇಲ್ ಫೈಟರ್ ಜೆಟ್ ಬಗ್ಗೆ ಇದು ಭಾರತಕ್ಕೆ ಈಗ ಎಂಟ್ರಿ ಕೊಡ್ತಾ ಇದೆ. ಪ್ರಧಾನಿ ಮೋದಿಯ 4 ವರ್ಷದ ಕನಸು ನನಸಾಗ್ತಾ ಇದ್ದು ಸೇನಾಪಡೆಗೆ ಆನೆ ಬಲ ಬಂದಂತಾಗ್ತಿದೆ. ಭಾರತದ ಸೇನಾ ಬತ್ತಳಿಕೆಗೆ ಬಂತು ಬ್ರಹ್ಮಾಸ್ತ್ರ. ಫ್ರಾನ್ಸ್ನಿಂದ ಹೊರಟ 5 ರಫೇಲ್ ಯುದ್ಧ ವಿಮಾನ. ಒಂದ್ ಕಡೆ ಚೀನಾ ಕುತಂತ್ರ, ಇನ್ನೊಂದ್ ಕಡೆ ಪಾಕಿಸ್ತಾನದ ಹುನ್ನಾರ. ಗಡಿಯಲ್ಲಿ ನಿಂತು ಕತ್ತಿ ಮಸಿಯುತ್ತಿರುವ ಶತ್ರು ರಾಷ್ಟ್ರದ ಎದೆ ನಡುಗಿಸೋದಕ್ಕೆ ಬ್ರಹ್ಮಾಸ್ತ್ರ ಬರ್ತಿದೆ. ಆಗಸದಲ್ಲಿ ಮಿಂಚಿನಂತೆ ಸಂಚರಿಸಿ ಶತ್ರುಗಳ ಹುಟ್ಟಡಗಿಸುವ ರಫೇಲ್ ಯುದ್ಧ ವಿಮಾನಗಳು ಭಾರತದತ್ತ ಮುಖ ಮಾಡಿವೆ. ಪ್ರಧಾನಿ ಮೋದಿ ಕನಸು ನನಸಾಗ್ತಿದೆ. 4 ವರ್ಷದ ಹಿಂದೆ ಮಾಡಿಕೊಂಡಿದ್ದ ಒಪ್ಪಂದ ಈಗ ಕೈಗೂಡುತ್ತಿದೆ. 2016ರಲ್ಲಿ 36 ರಫೇಲ್ ಫೈಟರ್ ಜೆಟ್ ಖರೀದಿಗೆ ಫ್ರಾನ್ಸ್ ಜೊತೆ ಭಾರತ ಒಪ್ಪಂದ ಮಾಡಿಕೊಂಡಿತ್ತು. 59,000 ಕೋಟಿ ಮೊತ್ತದಲ್ಲಿ 36 ರಫೇಲ್ ಯುದ್ಧ ವಿಮಾನಗಳನ್ನು ನಿರ್ಮಿಸಿಕೊಡೋದಾಗಿ ಡಸಾಲ್ಟ್ ಕಂಪನಿ ಸಮ್ಮತಿ ಸೂಚಿಸಿತ್ತು. ಇದರಂತೆ ಈಗ ಅದರ ಮುನ್ನುಡಿಯಾಗಿ 5 ರಫೇಲ್ ಯುದ್ಧ ವಿಮಾನಗಳು 7,000 ಕಿಲೋಮೀಟರ್ ದೂರದ ಫ್ರಾನ್ಸ್ನಿಂದ ಭಾರತಕ್ಕೆ ಹೊರಟಿವೆ. ಬುಧವಾರ ಅಂಬಾಲ ವಾಯುನೆಲೆಗೆ ಬಂದಿಳಿಯಲಿದ್ದು ಭಾರತದ ಸೇನಾ ಬತ್ತಳಿಕೆಗೆ ಸೇರ್ಪಡೆಗೊಳ್ಳಲಿವೆ. ಚೀನಾ ಪಾಕ್ ನಿದ್ದೆಗೆಡಿಸಿದ ರಫೇಲ್ ಮಿಂಚಿನಂತೆ ಸಂಚರಿಸುವ ರಫೇಲ್ ಶತ್ರುಗಳ ಪಾಲಿಗೆ ಸಿಂಹಸ್ವಪ್ನ. ಇದರ ವಿಶೇಷತೆ ನೋಡೋದಾದ್ರೆ 1 ನಿಮಿಷಕ್ಕೆ 60,000 ಅಡಿ ಎತ್ತರಕ್ಕೆ ಹಾರಬಲ್ಲ ಸಾಮರ್ಥ್ಯ ಹೊಂದಿರುವ ರಫೇಲ್ ಯುದ್ಧ ವಿಮಾನ ಗಂಟೆಗೆ 2,000 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತೆ. ಇದರಲ್ಲಿ ಪರಮಾಣು ಬಾಂಬ್ಗಳನ್ನು ಅಳವಡಿಸುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು ರಫೇಲ್ನಲ್ಲಿ ಹ್ಯಾಮರ್ ಕ್ಷಿಪಣಿಗಳನ್ನು ಸಹ ಫಿಕ್ಸ್ ಮಾಡಬಹುದು. 600 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಸಂಹಾರ ಮಾಡೋ ಕೆಪಾಸಿಟಿ ಹೊಂದಿರುವ ರಫೇಲ್ 9,500 ಕೆಜಿ ತೂಕದ ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲದು. ವಿಶೇಷ ಅಂದ್ರೆ ಭೂಮಿ ಹಾಗೂ ಆಗಸ ಎರಡೂ ಕಡೆಯೂ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದ್ದು ಆಗಸದಲ್ಲೇ ಇಂಧನ ಫಿಲ್ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಿನಲ್ಲಿ ರಫೇಲ್ ಎಂಟ್ರಿಯಿಂದ ಚೀನಾ ಪಾಕಿಸ್ತಾನ ತತ್ತರಿಸಿ ಹೋಗಿವೆ. ಗಡಿಯಲ್ಲಿ ನಿಂತು ಲಡಾಯಿ ಮಾಡುತ್ತಿರುವ ಶತ್ರುಗಳು ಕಕ್ಕಾಬಿಕ್ಕಿ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ. ಖರೀದಿಯ ಬೆನ್ನಲ್ಲೇ ಮೋದಿ ಸರ್ಕಾರ ಮತ್ತೆ ಚೀನಾದ 47 ಆಪ್ಗಳನ್ನು ನಿಷೇಧ ಮಾಡಿದೆ. ಟಿಕ್ಟಾಕ್ ಲೈಟ್, ಹಲೋ ಲೈಟ್, ಶೇರ್ ಇಟ್ ಲೈಟ್, ಬಿಗೋ ಲೈವ್ ಲೈಟ್, ವಿಎಫ್ಐ ಲೈಟ್ ಸೇರಿದಂತೆ ಚೀನಾದ 47 ಆಪ್ಗಳ ಮೇಲೆ ಕೇಂದ್ರ ಸರ್ಕಾರ ಸೋಮವಾರ ನಿಷೇಧವನ್ನ ಹೇರಿದ್ದು. ಇದಿಷ್ಟೇ ಅಲ್ಲ, ಪಬ್ಜಿ, ಜಿಲಿ, ಅಲಿ ಎಕ್ಸ್ಪ್ರೆಸ್ ಸೇರಿದಂತೆ 275 ಚೀನಾ ಆಪ್ಗಳನ್ನ ಬ್ಯಾನ್ ಮಾಡೋದಕ್ಕೆ ಪಟ್ಟಿ ಮಾಡಿಕೊಂಡಿದೆ. ಭಾರತೀಯರ ಮಾಹಿತಿ ಸೋರಿಕೆಯ ಶಂಕೆ ಇದ್ದು ಅನುಮಾನ ಖಚಿತವಾದರೆ ರಾಷ್ಟ್ರದ ಭದ್ರತೆ ದೃಷ್ಟಿಯಿಂದ ಚೀನಾದ ಬಹುತೇಕ ಆಪ್ಗಳನ್ನ ಬ್ಯಾನ್ ಮಾಡುವ ಸಾಧ್ಯತೆ ಇದೆ.